ಹಾಯ್, ಭುವನೇಶ್ವರಿಯ ಪಾದಾರವಿಂದಕ್ಕೆ ನಮಿಸುತ್ತ ನನ್ನ ಉಸಿರಿನಲ್ಲಿ ಬೆರೆತ ಸಮಸ್ತ ಕನ್ನಡ ಕಲಾಭಿಮಾನಿಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಎಲ್ಲಾದರೂ ಎಂತಾದರೂ ಎಂದೆಂದಿಗೂ ನೀ ಕನ್ನಡವಾಗಿರು. ಬರೀ ಬಾಯ್ಮತ್ಕಷ್ಟನ್ನು ಸೀಮಿತ, ನಾನು ಕನ್ನಡಿಗ ಅಂತ ಹೇಳಕ್ಕೆ ನನಗೆ ಮೇ. ಇಡೀ ಭಾರತದಲ್ಲಿ ಯಾವ್ದಾದ್ರೂ ಒಂದು ರಾಜ್ಯ ತನ್ನ ಭಾಷೆಯನ್ನು ನೋಡುವ ದೃಷ್ಟಿ ಹೇಗಿದೆ? ನಮ್ಮ ಕರ್ನಾಟಕ ರಾಜ್ಯ ಇವಾಗ ಕರ್ನಾಟಕ, ಅವಾಗ ಕರ್ನಾಟಕ. ಕರ್ಣ ಅಂದ್ರೆ ಕಿವಿ, ಅಥಕ್ ಹಳೆಗನ್ನಡದಲ್ಲಿ ಬೀಳೋದು ಅಂತ ಅರ್ಥ. ಕಿವಿಗೆ ಬೀಳ್ತಾ ಇದ್ದಂತ ಅರ್ಥ ಆಗುವ ಭಾಷೆ ನಮ್ಮ ಕನ್ನಡ ಭಾಷೆ. ಭಾವಕ್ಕೆ ಹತ್ತಿರವಾದ ಭಾಷೆ, ಜ್ಞಾನಕ್ಕೆ ಹತ್ತಿರವಾದ ಭಾಷೆ, ಸಂಸ್ಕೃತಕ್ಕೆ ಹತ್ತಿರವಾದ ಭಾಷೆ. ನಮ್ಮಿಂದಾನೇ ದೂರ ಆಗ್ತಾ ಇದೆ. ಬೆಂಗಳೂರಲ್ಲಿ ಕನ್ನಡದ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಬೇರೆ ಭಾಷೆ ಆವಳಿಯಿಂದ ಕನ್ನಡ ತನ್ನ ಅಸ್ತಿತ್ವನ ಕಳ್ಕೋತಿದೆ. ಇದಕ್ಕೆಲ್ಲ ಕಾರಣ ನಾನಲ್ಲ ನೀವು, ನೀವಲ್ಲ ಅವರು, ಅವರಲ್ಲ ಇವರು, ಇವರಲ್ಲ ನಾನೀನ, ನಾವುಗಳೇ ಕಾರಣ. ಅಖಂಡ ಕರ್ನಾಟಕ ಏನೋ ರಚನೆ ಆಯ್ತು, ಆದ್ರೆ ಇನ್ನು ಕನ್ನಡಿಗರ ಮನಸ್ಸು ಮಾತ್ರ ಒಂದಾಗಲಿಲ್ಲ. ಅದೇ ಹಳೆ ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ, ಉತ್ತರ ಕರ್ನಾಟಕ, ಹಳೆ ಮೈಸೂರು ಅನ್ನೋ ಪ್ರಭೇದ ಮುಂಕಾಡ್ತದೆ ಇದೆ ಸ್ನೇಹಿತರೆ. ನಾವುಗಳು ಒಂದಾಗ್ಬೇಕು. ನಾವೆಲ್ಲರೂ ಕನ್ನಡಿಗರು ಅನ್ನೋ ಹಿರಿಮೆಯ ಬೀಜ ನಮ್ಮ ಎದೆಯಲ್ಲಿ ಬಿದ್ದಾಗ ಮಾತ್ರ ಕನ್ನಡ ಉಳಿಯೋಕೆ ಸಾಧ್ಯ. ದೇಶ ಎಲ್ಲ ಸುತ್ತಾಡ ಲೋಕರೇ ಕನ್ನಡಕ್ಕೆ ನಾಲ್ಕನೇ ಸ್ಥಾನ ಕೊಟ್ಟಿರುವಾಗ ಮೊದಲಿಗೆ ಕನ್ನಡ ಮಾತಾಡ್ರಿ. ಒಂದ್ ಕಾಲದಲ್ಲಿ ಕನ್ನಡಿಗರೇ ಹೆಚ್ಚಾಗಿದ್ದ ನನ್ನ ಬೆಂಗಳೂರಲ್ಲಿ ಯಾವರು ಬೆಂಗಳೂರು ಬ್ಯಾಂಗ್ಲೂರಿಯನ್ ಯಾಕೆ ಕನ್ನಡಿಗ ಕನ್ನಡದೋನು ಅಂತ ಹೇಳಕ್ಕೆ ನಾಚಿಕೆನ? ಕನ್ನಡ ಮನೆ ನನ್ನ ತಿಂದಿದ್ದೀವಿ ಅನ್ನೋದನ್ನ ಮರಿಬೇಡ. ಯಾವತ್ತೂ ಕನ್ನಡ ಭಾಷೆ ತುಳಿಬೇಡ. ಹಾಗಂತ ಬೇರೆ ಭಾಷೆ ಕಲಿದೇ ಇರ್ಬೇಡ. 6.5 ಕೋಟಿ ಕನ್ನಡಿಗರನ್ನ ದ್ವೇಷಿಸ್ಬೇಡ. ಬರೀ ಇಂಗ್ಲಿಷ್ ಹಿಂದಿಯಲ್ಲಿ ಮಾತಾಡೋದ್ರೆ ಸ್ಟ್ಯಾಂಡರ್ಡ್ ಅನ್ಕೋಬೇಡ. ಗಡಿ ನಾಣ್ಯ ಇರೋ ಕನ್ನಡಿಗರನ್ನ ಮರಿಬೇಡ. ಬರೀ ಕನ್ನಡ ಕನ್ನಡ ಅನ್ ಮಾತ್ರಕ್ಕೆ ಎಲ್ಲಾರು ಕನ್ನಡದಲ್ಲೇ ಮಾತಾಡ್ರಿ ಅಂತ ಹೇಳ್ತಿಲ್ಲ. ಬೈಕ್ ನ ಬೈಕ್ ಅಂತ ಹೇಳಿ, ಕಾರ್ ನ ಕಾರ್ ಅಂತ ಹೇಳಿ, ಹೋಟೆಲ್ ನ ಹೋಟೆಲ್ ಅಂತ ಹೇಳಿ, ಉಪಹಾರ ಮಂದಿರ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಎಲ್ಲಾ ಭಾಷೆಗೂ ತನ್ನದೇ ಆದ ಸ್ಥಾನಮಾನಗಳಿವೆ. ಬೇರೆ ಭಾಷೆಯವರನ್ನ ಶತ್ರುಗಳ ತರ ನೋಡೋ ಅವಶ್ಯಕತೆ ಇಲ್ಲ. ನಾನು ತಮಿಳು, ಅವನು ತೆಲುಗು, ಇವನು ಹಿಂದಿ, ಅವನು ಮರಾಠಿ ಅಂತಿರಲ್ಲ. ಕನ್ನಡದ ಆಸ್ತಿ ನಮ್ಮ ಆಸ್ತಿಯವ್ರ ಮಾತೃಭಾಷೆ ತಮಿಳು. ನಮ್ ದರಾಬೇಂದ್ರವ್ರ ಮಾತೃಭಾಷೆ ಆದ ಗುರು ಮರಾಠಿ ಅಷ್ಟೇ ಯಾಕೆ? ನಮ್ ಶಂಕರಣ್ಣವ್ರ ಮಾತೃಭಾಷೆ ಆದ ಸ್ವಾಮಿ ಕುಂಕಣಿ. ಈ ರೀತಿ ಎಲ್ಲಾ ಭಾಷೆಗಳ ನಡುವೆ ಒಂದು ಸುಂದರವಾದ ಮನಸ್ಸು ಕಟ್ಟೋ ಭಾಷೆ ನಮ್ಮ ಕನ್ನಡ ಭಾಷೆ. ಇಕ್ಕಿ ಪಿಕ್ಕಿಯ ಲೋಕಲ್ ಕನ್ನಡ ಅಕ್ಷರಗಳಿವೆ ಅಂತ ಖುಷಿ ಪಡ್ತಿರಲ್ಲ, ನಿಮ್ ಮನ್ಸಲ್ಲಿ ಇದ್ಯಾ? ಇನ್ ಕನ್ನಡ ಶಾಲೆಗಳ ವಿಷಯಕ್ಕೆ ಬಂದ್ರಂತೂ ದಿನೇ ದಿನೇ ಕನ್ನಡ ಶಾಲೆಗೆ ಹೋಗೋ ಮಕ್ಕಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಇದರಿಂದ ಶಾಲೆಗಳನ್ನು ಮುಚ್ಚುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ. ಹೀಗೆ ಆದ್ರೆ ಒಂದಲ್ಲ ಒಂದಿನ ಉಳಿಸೋಣ ಬನ್ನಿ ಕನ್ನಡ ಶಾಲೆ, ಹೋಗಿ ಹುಡುಕೋಣ ಬನ್ನಿ ಕನ್ನಡ ಶಾಲೆ ಅಂತ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಈಗಲೂ ಕಾಲ ಮುಂಚಿಲ್ಲ ಸ್ನೇಹಿತರೆ. ಕನ್ನಡ ಭಾಷೆ ಉಳಿಬೇಕಾದ್ರೆ, ಕನ್ನಡ ಭಾಷೆ ಬೆಳಿಬೇಕಾದ್ರೆ ಕನ್ನಡಿಗರಾದ ನಾವು ಈಗಲಾದ್ರೂ ಹೆಚ್ಚಿಟ್ಕೋಬೇಕು. ಮೊದಲನೇದಾಗಿ ಕನ್ನಡ ಪತ್ರಿಕೆಗಳನ್ನ ಹೆಚ್ಚಾಗಿ ಓದಿ. ಕನ್ನಡಕ್ಕೆ ಕಾವಲುಗಾರರು ಕನ್ನಡ ಪತ್ರಿಕೆಗಳು, ಕನ್ನಡ ಪತ್ರಿಕೆಗಳಿಗೆ ಸೇರಿಸ್ತು ಕನ್ನಡಿಗರು. ಎರಡನೇದಾಗಿ ಇಂಗ್ಲಿಷ್ ಮಾತಾಡೋರು ಮಾತ್ರ ಬುದ್ಧಿವಂತರು, ಇಂಗ್ಲಿಷ್ ಕುಲ್ಗೋದ್ರೆ ಮಾತಾಡಿ ಹೆಸರು ಸಿಗುತ್ತೆ ಅನ್ನೋ ಮೂಢ ನಂಬಿಕೆಗಳನ್ನ ತೆಗೆದಾಕಿ ಜಗತ್ತಿನ ಮುಂದುವರಿದ ಪ್ರಮುಖ ರಾಷ್ಟ್ರಗಳಲ್ಲಿ ಗಮನಿಸಿದ್ರೆ ಅವುಗಳಲ್ಲಿ 9 ರಾಷ್ಟ್ರಗಳಲ್ಲಿ ಶಿಕ್ಷಣ ಮಾಧ್ಯಮ ಮಾತೃಭಾಷೆ ಅಂತೆ. ಆದ್ರೂ ಈ ರಾಷ್ಟ್ರಗಳ ವಿಜ್ಞಾನ ಹಾಗೂ ತಂತ್ರಜ್ಞಾನದಲ್ಲಿ ಮುಂದಿದೆ. ಇದರಿಂದ ಏನ್ ಅರ್ಥ ಆಗುತ್ತೆ ಅಂದ್ರೆ, ದೇಶದ ಪ್ರಗತಿಗೆ ಇಂಗ್ಲಿಷ್ ಬೇಕೇ ಬೇಕಂತ ಏನಿಲ್ಲ. ಇವಾಗಂತೂ ಹೊಸ ಟ್ರೆಂಡ್ ಶುರು ಆಗೋಗಿದೆ. ಮಾಲ್ಗಳಲ್ಲಿ ಬೇರೆ ಭಾಷೆ ಜನರ ಜೊತೆ ಮಾತಾಡುವಾಗ ಕನ್ನಡ ಮಾತಾಡಿದ್ರೆ ಕನ್ನಡ ಗೊತ್ತಿಲ್ಲ ಅಂತಾರೆ. ಅವಾಗ ನಾವು ನಮ್ತನ ಬಿಟ್ಬಿಟ್ಟು ಅವ್ರ ಭಾಷೆಯಲ್ಲಿ ಮಾತಾಡ್ತೇವೆ ಹೊರತು ಕನ್ನಡದಲ್ಲಿ ಮಾತಾಡಲ್ಲ. ಆದ್ರಿಂದ ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ, ಅವರಿಗೂ ಕನ್ನಡನ ಹೇಳಿಕೊಡಿ. ಹಾಗಾಗಿ ಎಲ್ಲಾ ಭಾಷೆಯನ್ನು ಪ್ರೀತಿಸಿ, ಕನ್ನಡ ಭಾಷೆಯನ್ನು ಆರಾಧಿಸಿ. ಜೈ ಕನ್ನಡ ಮೇ ಭುವನೇಶ್ವರ ತಾಯಿಗೆ ಜೈ, ಭುವನೇಶ್ವರ ತಾಯಿಗೆ ಜೈ, ಭುವನೇಶ್ವರ ತಾಯಿಗೆ ಜೈ, ಭುವನೇಶ್ವರ ತಾಯಿಗೆ ಜೈ. ಧನ್ಯವಾದಗಳು.